ಸಂಸತ್ತಿನ ಬಜೆಟ್ ಅಧಿವೇಶನ ನಾಳೆಯಿಂದ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಇಂದು ಸರ್ವಪಕ್ಷಗಳ ಸಭೆ ನಡೆಯಿತು. ಸಭೆಯಲ್ಲಿ ಸಂಸತ್ತಿನ ಉಭಯ ಸದನಗಳು ಸುಗಮವಾಗಿ ನಡೆಯಲು ಸರ್ಕಾರವು ಎಲ್ಲ ರಾಜಕೀಯ ಪಕ್ಷಗಳಿಂದ ಸಹಕಾರವನ್ನು ಕೋರಿತು. ಈ ವೇಳೆ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಕಿರಣ್ ರಿಜಿಜು, ಅರ್ಜುನ್ ರಾಮ್ ಮೇಘ್ವಾಲ್, ಜೆಪಿ ನಡ್ಡಾ, ಚಿರಾಗ್ ಪಾಸ್ವಾನ್, ರಾಮದಾಸ್ ಅಠಾವಳಿ, ಕಾಂಗ್ರೆಸ್ ಮುಖಂಡರಾದ ಜಯರಾಮ್ ರಮೇಶ್, ಗೌರವ್ ಗೊಗೊಯ್, ಎನ್ಸಿಪಿ ನಾಯಕ ಪ್ರಫುಲ್ ಪಟೇಲ್, ಡಿಎಂಕೆ ನಾಯಕರಾದ ಟಿಆರ್ ಬಾಲು, ತಿರುಚಿ ಶಿವ, ಆಮ್ ಆದ್ಮಿ ಪಕ್ಷದ ನಾಯಕ ಸಂಜಯ್ ಸಿಂಗ್, ಎಐಎಂಐಎಂ ಸಂಸದ ಅಸಾದುದ್ದೀನ್ ಒವೈಸಿ ಸೇರಿದಂತೆ ಉಭಯ ಸದನಗಳ ಆಡಳಿತ ಮತ್ತು ವಿರೋಧ ಪಕ್ಷಗಳ ಹಲವು ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದರು. ರಾಜ್ಯ ಮಂತ್ರಿ ಸಭೆ ಬಳಿಕ ಸಚಿವ ಕಿರಣ್ ರಿಜಿಜು ಸುಗಮ ಹಾಗೂ ಲಾಭ ಕೈಗೊಳ್ಳಲು ಎಲ್ಲ ರಾಜಕೀಯ ಸಹಕಾರ ಕೋರಲಾಗಿದ್ದು ಸಭೆಯಲ್ಲಿ ಗುಣಾತ್ಮಕ ಸಹಕಾರ ವ್ಯಕ್ತವಾಗಿದೆ. ಇದೇ 23ರಂದು ಕೇಂದ್ರ ಬಜೆಟ್ ಮಂಡನೆಯಾಗಲಿದ್ದು ಮಹತ್ವದ ಅಧಿವೇಶನ ಇದಾಗಿದೆ. ಜನಸ್ನೇಹಿ ಹಾಗೂ ಅಭಿವೃದ್ಧಿಪರ ವಿಚಾರಗಳ ಚರ್ಚೆಗೆ ಈ ಅಧಿವೇಶನ ವೇದಿಕೆಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾದ ಬಳಿಕ ನಡೆಯುತ್ತಿರುವ ಮೊದಲ ಬಜೆಟ್ ಅಧಿವೇಶನ ಯಶಸ್ವಿಗೆ ಎಲ್ಲ ರಾಜಕೀಯ ಪಕ್ಷಗಳಿಂದ ಸಹಕಾರ ಕೋರುವ ನಿಟ್ಟಿನಲ್ಲಿ ಈ ಸಭೆ ಮಹತ್ವದ್ದಾಗಿದೆ. ಬಜೆಟ್ ಅಧಿವೇಶನ ನಾಳೆಯಿಂದ ಆರಂಭವಾಗಲಿದ್ದು ಆಗಸ್ಟ್ 12ರವರೆಗೆ ನಡೆಯಲಿದೆ ಎಂದರು. ಸರ್ಕಾರ ಜಿಮ್ಮೇದಾರಿ ವಿಪಕ್ಷ ಸದಸ್ಯ ಜಿಮ್ಮೇದಾರಿ ಮಿಲ್ಕರ್ ಅಚ್ಚಿ ತರ ಬಜೆಟ್ ಸೆಷನ್ ಚಲಾಯೆಂಗೇ ಐಸಾ ಹಮಾರಾ ಅಪೀಲ್ ಹೈ.